ಪಾಠ ಎರಡು, ಬುದ್ಧಿವಂತ ರಾಮಕೃಷ್ಣ ಪ್ರಶ್ನೋತ್ತರಗಳು. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ಒಂದು, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಉತ್ತರ, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ. ಪ್ರಶ್ನೆ ಎರಡು, ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ಉತ್ತರ, ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ, ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂಬ ಸವಾಲು ಹಾಕಿದನು. ಪ್ರಶ್ನೆ ಮೂರು, ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ಉತ್ತರ, ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ. ಪ್ರಶ್ನೆ ಮೂರು, ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ಉತ್ತರ, ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟಮಹಿಷಬಂಧನ ಗ್ರಂಥವನ್ನು ಆರಿಸಿಕೊಂಡನು. ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ಒಂದು, ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು? ಉತ್ತರ, ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನ ಖ್ಯಾತಿ ಎಲ್ಲಾ ಕಡೆ ಹಬ್ಬಿತು. ಅವನು ಸಂಸ್ಕೃತದಲ್ಲಿ ಮಹಾ ಮೇಧಾವಿಯಾಗಿದ್ದನು. ಹೀಗಾಗಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಪಂಡಿತರೊಡನೆ ವಾದ ಮಾಡಲು ಬಂದನು. ಪ್ರಶ್ನೆ ಎರಡು, ವಿದ್ಯಾಸಾಗರನ ಮುಖ ಏಕೆ ಅರಳಿತು? ಉತ್ತರ, ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪಂಡಿತರಿಗೆ ಸವಾಲು ಹಾಕಿದಾಗ ಯಾರಿಂದಲೂ ಆಸಕ್ತಿ ಕಾಣದಿದ್ದಾಗ ಬೇಸರ ವ್ಯಕ್ತಪಡಿಸಿದನು. ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ನಿಮ್ಮನ್ನು ಸೋಲಿಸುವ ಯಾವೊಬ್ಬ ಪಂಡಿತನು ಇಲ್ಲವೆಂಬ ತೀರ್ಮಾನಕ್ಕೆ ಬರಬೇಡಿ ಎಂದನು. ವಿದ್ಯಾಸಾಗರನು ಅವನತ್ತ ನೋಡಿ, ನೀವು ಯಾರು ಎಂದು ಕೇಳಿದನು. ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ, ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ಆಗ ವಿದ್ಯಾಸಾಗರನು ತನ್ನ ಸವಾಲಿಗೆ ವಾದ ಮಾಡಲು ಒಬ್ಬರಾದರೂ ಇದ್ದಾರಲ್ಲ ಎಂದುಕೊಳ್ಳುತ್ತಾ ಮುಖ ಅರಳಿಸಿಕೊಂಡನು. ಪ್ರಶ್ನೆ ಮೂರು, ತಿಲಕಾಷ್ಟ ಮಹಿಷಬಂಧನ ಎಂದರೇನು? ಉತ್ತರ, ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು, ಮಹಿಷಬಂಧನ ಎಂದರೆ ಎಮ್ಮೆಗೆ ಕಟ್ಟುವ ಹಗ್ಗ. ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿದ ಕಟ್ಟು, ಇದೇ ತಿಲಕಾಷ್ಟ ಮಹಿಷ ಬಂಧನ. ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಒಂದು, ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಯಾರು ಈ ಮಾತನ್ನು ವಿದ್ಯಾಸಾಗರನು ಯಾರಿಗೆ? ಕೃಷ್ಣದೇವರಾಯನ ಆಸ್ಥಾನದ ಪಂಡಿತರಿಗೆ ಹೇಳಿದನು. ಎರಡು, ಯಾವುದು ಬೇಕಾದರೂ ಆರಿಸಿಕೊಳ್ಳಿ. ಯಾರು ಈ ಮಾತನ್ನು ವಿದ್ಯಾಸಾಗರನು ಯಾರಿಗೆ? ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು. ಮೂರು, ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ಯಾರು ಈ ಮಾತನ್ನು ತೆನಾಲಿ ರಾಮಕೃಷ್ಣನು ಯಾರಿಗೆ? ವಿದ್ಯಾಸಾಗರನಿಗೆ ಹೇಳಿದನು. ನಾಲ್ಕು, ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯವು ಸರಿಯಿಲ್ಲ. ಯಾರು ಈ ಮಾತನ್ನು ವಿದ್ಯಾಸಾಗರರು ಯಾರಿಗೆ? ಕೃಷ್ಣದೇವರಾಯನಿಗೆ ಹೇಳಿದನು. ಭಾಷಾ ಚಟುವಟಿಕೆ, ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ, ಎಮ್ಮೆ ಪ್ಲಸ್ ಗಳು ಎಮ್ಮೆಗಳು. ಒಂದು, ಕಟ್ಟಿಗೆ ಪ್ಲಸ್ ಗಳು ಕಟ್ಟಿಗೆಗಳು. ಎರಡು, ಮುಖ ಪ್ಲಸ್ ಗಳು ಮುಖಗಳು. ಮೂರು, ಗ್ರಂಥ ಪ್ಲಸ್ ಗಳು ಗ್ರಂಥಗಳು. ನಾಲ್ಕು, ಕಣ್ಣು ಪ್ಲಸ್ ಗಳು ಕಣ್ಣುಗಳು. ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ವಾಕ್ಯ, ನಾವು ಶಾಲೆಗೆ ಹೋಗುತ್ತೇನೆ. ಸರಿಪಡಿಸಿರುವ ವಾಕ್ಯ, ನಾನು ಶಾಲೆಗೆ ಹೋಗುತ್ತೇನೆ ಅಥವಾ ನಾವು ಶಾಲೆಗೆ ಹೋಗುತ್ತೇವೆ. ಎರಡು, ಶೀಲ ಕತೆ ಬರೆಯುತ್ತಾನೆ. ಸರಿಪಡಿಸಿರುವ ವಾಕ್ಯ, ಶೀಲ ಕತೆ ಬರೆಯುತ್ತಾಳೆ. ಮೂರು, ಇಂದು ಮಳೆ ಬರುವ ಸಾಧ್ಯತೆ ಇವೆ. ಸರಿಪಡಿಸಿರುವ ವಾಕ್ಯ, ಇಂದು ಮಳೆ ಬರುವ ಸಾಧ್ಯತೆ ಇದೆ. ನಾಲ್ಕು, ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ. ಸರಿಪಡಿಸಿರುವ ವಾಕ್ಯ, ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಅಥವಾ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ. ಐದು, ಕಾಡಿನಲ್ಲಿ ಮರಗಳು ಇದೆ. ಸರಿಪಡಿಸಿರುವ ವಾಕ್ಯ, ಕಾಡಿನಲ್ಲಿ ಮರಗಳು ಇವೆ. ಅರ್ಥ ಗಮನಿಸು. ಪಲಾಯನ, ಯಾರಿಗೂ ತಿಳಿಯದಂತೆ ಹಾಗೂ ಕಾಣದಂತೆ ಜಾಗ ಬಿಟ್ಟು ಹೋಗುವುದು. ಪಕ್ಷಪಾತಿ,
ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡುವವನು ಭೇದ ಭಾವ ತೋರಿಸುವವನು. ಮುಖ ಅರಳಿತು, ಮುಖದಲ್ಲಿ ನಗು ತುಂಬಿದ್ದು ಸಂತೋಷ ಎದ್ದು ಕಾಣುವುದು.